ಗೌರಿಬಿದನೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು. ಕೆಎಚ್ಪಿ ಪುಟ್ಟಸ್ವಾಮಿ ಗೌಡ 83,837 ಮತಗಳನ್ನು ಗಳಿಸಿ ಗೌರಿಬಿದನೂರಿನ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವನ್ನು ಹೊಂದಿದಂತಹ ಹೊಸ ಶಾಸಕರಾಗಿ ಆಯ್ಕೆ ಮಾಡಿದರು. ಮೆರವಣಿಗೆ, ಹೂವಿನ ಮಾಲೆ ಹಾಕುವುದರ ಮುಖಾಂತರ, ಪಟಾಕಿ ಹಚ್ಚುವುದರ ಮುಖಾಂತರ ಜನಸಾಮಾನ್ಯರು ಮತ್ತು ಗೌರಿಬಿದನೂರಿನ ಹೊಸ ಬೆಳಕು ನೋಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗಲು ಯಶಸ್ವಿಯಾಗಿದ್ದಾರೆ. ಹಲವು ಮುಖಂಡರುಗಳು ಭಾಗವಹಿಸಿದರು. ಕೆಎಚ್ಪಿ ಬಣ್ಣದ ಮುಖಂಡರು ಭಾಗವಹಿಸಿದರು. ಮಂಜುನಾಥ್, ಗೌರಿಬಿದನೂರು, TV11 ಕನ್ನಡ ನ್ಯೂಸ್. Yeah.